ಬಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಿವಶಂಕರ್. ದೆಹಲಿ ಸೇರಿದಂತೆ ದೇಶದ ಹಲವೆಡೆ ಪ್ರಬಲ ಭೂಕಂಪವಾಗಿದೆ. ರಾಷ್ಟ್ರ ರಾಜಧಾನಿ ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರಬಲ ಭೂಕಂಪವಾಗಿರ್ತಕ್ಕಂಥದ್ದು. ದೆಹಲಿ ಸೇರಿದಂತೆ ದೇಶದ ಹಲವು ಭಾಗಗಳ ಜೊತೆಗೆ ನೆರೆಯ ದೇಶದಲ್ಲೂ ಸಹ ಭೂಕಂಪನದ ಅನುಭವವಾಗಿದೆ. ಹಲವು ಕಚೇರಿ ಹಾಗೆ ಮನೆಗಳಲ್ಲಿ ಭೂಮಿ ಕಂಪಿಸಿರ್ತಕ್ಕಂಥ ಅನುಭವವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಹಲವೆಡೆ ಪ್ರಬಲ ಭೂಕಂಪನವಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಭೂಮಿ ನಡುಗಿದೆ. ಹಲವು ಕಚೇರಿ ಮನೆಗಳಲ್ಲಿ ಕಂಪನದ ಅನುಭವವಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.5 ತೀವ್ರತೆ ದಾಖಲಾಗಿದೆ. ಇನ್ನು ನಮ್ಮ ನೆರೆಯ ರಾಷ್ಟ್ರ ನೇಪಾಳ ಭೂಕಂಪನದ ಕೇಂದ್ರ ಬಿಂದು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೇಪಾಳದ 13 ಕಿಲೋಮೀಟರ್ ದೂರದ ಕಲಿಕಾ ಬಳಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ನೇಪಾಳದಲ್ಲಿ ರಿಕ್ಟರ್ ಮಾಪಕದಲ್ಲಿ 5.8 ತೀವ್ರತೆ, ನಮ್ಮ ದೇಶದಲ್ಲಿ 5.5 ತೀವ್ರತೆ. ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಪತ್ತೆಯಾಗಿದೆ. ಜೊತೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಸುತ್ತಮುತ್ತ ಇರತಕ್ಕಂಥ ರಾಜ್ಯಗಳಲ್ಲೂ ಕಂಪನದ ಅನುಭವವಾಗಿದೆ. ಉತ್ತರ ಪ್ರದೇಶ, ಹರಿಯಾಣ, ನೋಯ್ಡಾ, ಉತ್ತರಾಖಂಡ್ ಸೇರಿದಂತೆ ಹಲವೆಡೆ ಭೂಕಂಪನದ ಅನುಭವವನ್ನು ಜನರು ಅಲ್ಲಿ ಪಡ್ಕೊಂಡಿದ್ದಾರೆ. ಮಧ್ಯಾಹ್ನ 2:28 ಸುಮಾರಿಗೆ ಭೂಮಿ ನಡುಗಿದೆ. ಸುಮಾರು 10-30 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿರ್ತಕ್ಕಂಥದ್ದು. ಇನ್ನು ಭೂಮಿ ಕಂಪಿಸ್ತಾ ಇದ್ದಂತೆ ಜನರು ಭಯಗೊಂಡು ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ. ಸೊ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಹಲವೆಡೆ ಪ್ರಬಲ ಭೂಕಂಪನವಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.5 ತೀವ್ರತೆ ದಾಖಲಾಗಿರ್ತಕ್ಕಂಥದ್ದು. ಹಲವು ಕಚೇರಿ ಮನೆಗಳಲ್ಲಿ ಕಂಪನದ ಅನುಭವ ಆಗಿದೆ. ಹೀಗಾಗಿ ಜನರು ಭಯಗೊಂಡು ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ. ಸೊ ಮಠಮಠ ಮಧ್ಯಾಹ್ನ ಸಂಭವಿಸಿರ್ತಕ್ಕಂಥ ಭೂಕಂಪ ಇದು. ಮಧ್ಯಾಹ್ನ 2:28 ಸುಮಾರಿಗೆ, ಅಂದರೆ ಎಕ್ಸಾಕ್ಟ್ಲಿ ಒಂದು 1/2 ಗಂಟೆಯ ಹಿಂದೆ ಸಂಭವಿಸಿರ್ತಕ್ಕಂಥ ಭೂಕಂಪ. ಇನ್ನು ನಮ್ಮ ನೆರೆಯ ರಾಷ್ಟ್ರ ನೇಪಾಳ ಭೂಕಂಪನದ ಕೇಂದ್ರ ಬಿಂದು, ನೇಪಾಳದ 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಲಿಕಾ ಅನ್ನುವ ಪ್ರದೇಶ ಭೂಕಂಪನದ ಕೇಂದ್ರ ಬಿಂದು ಅನ್ನೋದು ಗೊತ್ತಾಗ್ತಾ ಇದೆ. ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಪತ್ತೆಯಾಗಿರ್ತಕ್ಕಂಥದ್ದು. ಬರೀ ದೆಹಲಿ ಮಾತ್ರ ಅಲ್ಲ, ಉತ್ತರ ಪ್ರದೇಶ, ಹರಿಯಾಣ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಕಂಪನದ ಅನುಭವ ಆಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಶಿವಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಶಿವಕುಮಾರ್, ಎಷ್ಟೊತ್ತಿಗೆ ಸಂಭವಿಸ್ತೀವಿ ಒಂದು ಭೂಕಂಪ, ಜೊತೆಗೆ ಅದರ ತೀವ್ರತೆ ಯಾವ ರೀತಿಯಾಗಿದೆ ಅಂತ?
ಶಿವಶಂಕರ್ ಏನು ಕೆಲವತ್ತಿನ ಹಿಂದೆ ನ್ಯಾಷನಲ್ ಸಿಸ್ಮೋಲಜಿ ಸೆಂಟರ್ ಏನು ಭಾರತದ ಭೂಕಂಪನ ಅನ್ನ ಗುರುತಿಸಿ ಹೇಳುವಂತ ಸಂಸ್ಥೆ ಏನಿದೆ ಆ ಸಂಸ್ಥೆ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ 2:28 ಭಾರತದಲ್ಲಿ ಭೂಕಂಪನ ಆಗಿರುವಂತದ್ದು ಇದೆ. ಪ್ರಬಲ ಭೂಕಂಪ ಅಂತ ಹೇಳಲಾಗ್ತಿದೆ, ಆದ್ರೆ ಏನು 7 ರಿಕ್ಟರ್ ಮಾಪಕದಲ್ಲಿ 7 ನಂತರ ಆಗುವಂತದ್ದು ಏನು ಅದರ ತೀವ್ರತೆಯಲ್ಲಿ ಪ್ರಬಲ ಅಂತ ಹೇಳಲಾಗ್ತಿದೆ. ಈಗ ನೇಪಾಳದಲ್ಲಿ ಏನು ಭೂಕಂಪನದ ಕೇಂದ್ರ ಬಿಂದು ಇತ್ತು, ಭೂಮಿಯಿಂದ ಸುಮಾರು 10 ಆಳದಲ್ಲಿ ಭೂಕಂಪನ ಕೇಂದ್ರಿತವಾಗಿತ್ತು ಅಂತ ಹೇಳಲಾಗ್ತಿದೆ. ಅಲ್ಲಿಂದ ಏನು ನೇಪಾಳದಲ್ಲಿ ಸರಿಸುಮಾರು 30 ಕಾಲ ಭೂಮಿ ನಡುಗಿದೆ ಅಂತ ಹೇಳಲಾಗ್ತಿದೆ. ಅಲ್ಲಿ 5.8 ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರುವಂತದ್ದು. ಆ ನಂತರ ಅದರ ಲೇಯರ್ಸು ಏನು ಏನು ಭಾರತದ ದೆಹಲಿ ಸೇರುವಂತೆ 4 ರಾಜ್ಯಗಳಲ್ಲಿ ಭೂಕಂಪನದ ಅನುಭವ ಆಗಿರುವಂತದ್ದು, ಒಂದು ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ ಮತ್ತೆ ಪಂಜಾಬ್ ಪ್ರಾಂತ್ಯದಲ್ಲಿ ಏನು ಭೂಮಿ ನಡುಗಿರುವಂತ ಅನುಭವಗಳಾಗಿದಾವೆ. ದೆಹಲಿಯಲ್ಲಿ ಏನು ವರ್ಕಿಂಗ್ ಸಮಯ 2:28 ಅಂದ್ರೆ ಮಧ್ಯಾಹ್ನದ ವೇಳೆ ಕಚೇರಿಗಳಲ್ಲೆಲ್ಲ ಜನ ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ, ಮನೆಗಳಲ್ಲಿ ಸಿಬ್ಬಂದಿಗಳಿರ್ತಾರೆ, ಚಟುವಟಿಕೆ ನಡೆಯುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಭೂಮಿ ಅಲುಗಾಡಿದ ಕಂಪನ ಆದಂತ ಏನು ಅನುಭವ ಆಗ್ತಿದ್ದಂತೆ, ಅಂದ್ರೆ ಏನು ಕಚೇರಿಗಳಲ್ಲಿ ಇದ್ದಂತ ವಸ್ತುಗಳು ಅಲುಗಾಡುತ್ತಿದ್ದಂತೆ ಎಲ್ಲ ಏನು ದೆಹಲಿಯ ಚಿತ್ರಣಗಳನ್ನ ನೋಡಬಹುದು ನೀವು. ದೆಹಲಿ ಕಚೇರಿಗಳಿಂದ ಆಚೆಗೆ ಬಂದ್ ಜನ ನಿಂತಿರೋದನ್ನ ಕಾಣ್ತಾ ಇದೀವಿ, ಕೆಲವೊಂದ್ ಕಡೆ ಮನೆಯಿಂದನೂ ಕೂಡ ಜನ ಆಚೆಗೆ ಬಂದಿದ್ದಾರೆ. ಏನು ಈ ಭಾಗ ಏನಿತ್ತು, ಈ ದೆಹಲಿ, ಪಂಜಾಬ್, ಹರಿಯಾಣ, ಹಿಮಾಲಯದ ಕಟ್ಟ ಪ್ರದೇಶ, ನೇಪಾಳ, ಈ ಭಾಗ ಏನಿತ್ತು? ಇತ್ತೀಚೆಗಷ್ಟೇ ಉತ್ತರಾಖಂಡದಲ್ಲಿ ಕಾಶಿ ಮಠದ ಏನು ಆ ಪ್ರದೇಶದಲ್ಲೂ ಭೂಕಂಪನ ಪದೇ ಪದೇ ಆಗ್ತಿರೋದ್ರಿಂದ ಅಲ್ಲಿ ಕುಸಿತ ಕೂಡ ಆಗ್ತಿದೆ ಅನ್ನುವಂಥದ್ದಿತ್ತು. ಆ ಸಂದರ್ಭದಲ್ಲೇ ಏನು ಇಸ್ರೋ ತಜ್ಞರು ಕೂಡ ಹೇಳಿದ್ರು, ಏನು ಉತ್ತರಾಖಂಡದ ಈ ಕಾಶಿ ಮಠದ ಜೋಶಿಮಠದ ಸುತ್ತಮುತ್ತ ಏನು ಕಂಪನ ಭೂಮಿ ಜರುಗ್ತಾ ಇದೆ, ಇನ್ನೊಂದ್ ಕೆಲ ದಿನಗಳಲ್ಲಿ ಈ ಭಾಗದಲ್ಲಿ ಹಿಮಾಲಯದ ಏನು ಭೂಕಂಪನ ಕೇಂದ್ರಿತ ಪ್ರದೇಶಗಳು ಅಥವಾ ಭೂಕಂಪನದ ಸಾಧ್ಯತೆಗಳಿರುವಂತ ಪ್ರದೇಶಗಳು ಅಂತ ಏನಿದಾವೆ ಅಲ್ಲಿ 4 to 6 ತೀವ್ರತೆಯಷ್ಟು ಭೂಕಂಪ ಆಗಬಹುದು, ಭೂಮಿ ಕಂಪಿಸಬಹುದು ಅಂತ ಮುನ್ಸೂಚನೆಯನ್ನ ಇತ್ತೀಚೆಗಷ್ಟೇ ತಜ್ಞರು ಕೂಡ ಕೊಟ್ಟಿದ್ರು. ಅದೇ ರೀತಿ ಏನು ಇವತ್ತು ಮಧ್ಯಾಹ್ನ ಆಗಿರುವಂತದ್ದು ಸುಮಾರು 2:28 ರಿಕ್ಟರ್ ಮಾಪಕದಲ್ಲಿ 5.5 ತೀವ್ರತೆ ಕಂಡು ಬಂದಿದೆ. ಇದೊಂದು ರೀತಿ ಪ್ರಬಲಕ್ಕೆ ಸಮೀಪವಾದಷ್ಟು ಅಂತ ಹೇಳ್ಬಹುದು ಈ ಕಂಪನದ ಇಂದಾಗಿ ಆ ಪ್ರದೇಶದ 4-5 ರಾಜ್ಯಗಳಲ್ಲಿ ಏನಿದೆ ಒಂದು ರೀತಿಯ ಆತಂಕ ಉಂಟಾಗಿತ್ತು. ಶಿವಶಂಕರ್, ಓಕೆ, ಶಿವಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.